ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಶ್ರೀ ಮಿತೇಶ್ ಪಟ್ಟಣ ವಕೀಲರು, ಸಾರ್ವಜನಿಕರು ಮೆಚ್ಚಿದ ಯುವ ನಾಯಕರು. ಇವರ ಸಂಯುಕ್ತ ಹಾಗೂ ಇವರ ಗೆಳೆಯರ ಬಳಗ ಇಂದು 190ನೇ ಸಾವಿತ್ರಿಬಾಯಿ ಪುಲೆಯವರ ಜಯಂತಿ ಆಚರಿಸಿದರು. ಹಾಗೂ ಶ್ರೀ ಶಂಕರಗೌಡ ಬಸವಗೌಡ ಪಾಟ್ ಅಥಣಿ ತಾಲೂಕಿನ ಸಿಪಿಐ ಸಾಹೇಬರಿಗೆ ಮುಖ್ಯಮಂತ್ರಿಗಳ ಬಂಗಾರದ ಪದಕ ದೊರಕಿರುವುದರಿಂದ ದಕ್ಷ ಪ್ರಾಮಾಣಿಕ ಸೇವೆ ಪರಿಗಣಿಸಿ ಇವರಿಗೆ ನೀಡಿರುವುದರಿಂದ ಇವರಿಗೆ ಸನ್ಮಾನ ಕಾರ್ಯಕ್ರಮ ವಿಜೃಂಭಣೆಯಿಂದ ಅದ್ಧೂರಿಯಿಂದ ನಡೆಯಿತು. ಶ್ರೀ ಶಂಕರಗೌಡ ಪಾಟೀಲ್ ಸಿಪಿಐ ಸಾಹೇಬರು ಮಾತನಾಡಿ, ಇವತ್ತಿನ ಯುವಕರಿಗೆ ತಂದೆ ತಾಯಿಯಂದಿರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಹಾಗೂ ಗೌರವ ನೀಡಬೇಕು. ನಮ್ಮ ತಂದೆ ತಾಯಿಯಂದಿರು ನಮಗೋಸ್ಕರ ಹಗಲಿರುಳು ದುಡಿಯುತ್ತಾರೆ. ಹಾಗಾಗಿ ನಮ್ಮ ತಂದೆ ತಾಯಿಗೆ ನಾವು ಆಶೀರ್ವಾದದಿಂದ ನಡೆದುಕೊಳ್ಳಬೇಕು. ನನ್ನ ತಂದೆ ತಾಯಿಯ ಆಶೀರ್ವಾದದಿಂದ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ನೀವು ಕೂಡ ನಿಮ್ಮ ತಂದೆ ತಾಯಿಯಂದಿರಿಗೆ ಗೌರವ ನೀಡಬೇಕು ಎಂದು ನುಡಿದರು. ನಮ್ಮ ಕಡೆಯಿಂದೆಲ್ಲ ಒಂದ್ಸಲ ಬರಬಹುದು, ಒಂದ್ಸಲ ಹೋಗಬಹುದು. ನಾವು ಕಲಿತಂತ ವಿದ್ಯೆಯನ್ನ ಯಾರು ಕಸಗಾಳಕ್ಕೆ ಬರೋದಿಲ್ಲ. ಒಂದು ಆರೋಗ್ಯ ಒಂದು ಚೆನ್ನಾಗಿತ್ತು ಅಂದ್ರೆ ಹೆಂಗಾರ ಬರ್ಬೋದು. ಬಹಳ ಅರ್ಜೆಂಟ್ ಸಾವುಕಾರ ಆಗುವ ಆಶೆ. ಈಗ ಹೆಂಗೆ ನನ್ನಂತ ದಡ್ಡ ಪಿ ಯು ಸಿ ಒಂದು ವರ್ಷ ಫೇಲ್ ಆಗಿದ್ದೆ. ನಾನು ಒಂದ್ಸಲ ಪಿ ಯು ಸಿ ಫೇಲ್ ಆಗಿ ನಾನು ನನ್ನ ಅಣ್ಣನ ಓದಿಸು ಸರ್ವರ್ಷ ಅಣ್ಣ ಓದ್ಲಿ ಅಂತೇಳಿ ನಾನು ಅಗ್ರಿಕಲ್ಚರ್ ಮಾಡಿದ್ದೀನಿ. ಹಳ್ಳಿ ಸಣ್ಣ ಹಳ್ಳಿ ನಂದು ಇಷ್ಟೊತ್ತಿದ್ದೆ. ನಮ್ಮ ತಂದೆ ತಾಯಿ ಗಮನಿಸಿ, ಬೇಡಪ್ಪ ನೀನು ಹೋಗಿಬಿಡು, ನಾವು ಹೆಂಗ ಮಾಡ್ಕೊಂತೀವಿ. ಆಶೀರ್ವಾದದಿಂದ ನನ್ನಂಥ ದಡ್ಡನೂ ಸಹ ಇವ ಮುಂದೆ ಬಂದು ದೊಡ್ಡ ವೇದಾಂತಿ ಹಂಗೆ ಮಾತಾಡ್ತಕ್ಕಂಥ ಒಂದು ಆಶೀರ್ವಾದ ಅವ್ರು ಮಾಡಿರೋದ್ರಿಂದ, ಹಾಗಾಗಿ ನೀವು ಸಹ ನಿಮ್ಮ ತಂದೆ 9 ವರ್ಷಗಳ ಹಿಂದೆ ಹುಟ್ಟಿ ಬೆಳೆದೋದರು. ಇವತ್ತು ನೀವೇನು ಆಚರಣೆ ಮಾಡಲಿಲ್ಲ ಅಂದರು ನಿಮ್ಮೇನು ಯಾರು ಕೇಳ, ಯಾಕೆ ಆಚರಣೆ ಮಾಡಲಿಲ್ಲ, ಏನು ಸರ್ ಯಾರಾದರೂ ಒತ್ತಡವೂ ಹಾಕಿಲ್ಲ ನಿಮಗೆ. ಇದು ಏನು ಅರ್ಥ ತೋರಿಸ್ತದಪ್ಪ ಅಂದ್ರೆ, ಯಾರು ಒಂದು ಒಳ್ಳೆಯದು ಅನ್ನೋದನ್ನು ಮಾಡಿರ್ತಾರಲ್ಲ ಅವ್ರನ್ನ ಯಾರು ಮರೆಯೋದು. ಶ್ರೀ ಅನಿಲ್ ಸುಣದೋಳಿ ಮಾತನಾಡಿ, ನಮ್ಮ ಅಥಣಿ ತಾಲೂಕಿನಲ್ಲಿ ಸಿಪಿಐ ಸಾಹೇಬರು ದಕ್ಷ ಅಧಿಕಾರಿ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ರಾಷ್ಟ್ರಪತಿ ಬಂಗಾರದ ಪದಕ ಕೂಡ ದೊರೆಯಲಿ. ಇವರಿಗೆ ಇನ್ನೂ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹೇಗೆ ಬೆಳೆದರು, ತಮ್ಮ ಜೀವನದಲ್ಲಿ ಹೇಗೆ ನಾವು ಬಂದೆವು ಎಂದು ನಮ್ಮ ಜೊತೆ ಆತ್ಮೀಯತೆಯಿಂದ ಹೇಳಿದರು. ತಮ್ಮ ಯಾವ ಪರಿಸ್ಥಿತಿಯಿಂದ ಬೆಳೆದರು, ತಮ್ಮ ತಾಲೂಕಿನಲ್ಲಿ ಇವರು ಉನ್ನತ ಹುದ್ದೆಗೆ ಬಂದು ಸೇವೆ ಸಲ್ಲಿಸಬೇಕು, ನಮ್ಮ ತಾಲೂಕಿಗೆ ಬರಲಿ ಎಂದು ಅಭಿಪ್ರಾಯಪಟ್ಟರು. ಶ್ರೀ ಮಿತೇಶ್ ಪಟ್ಟಣ ವಕೀಲರು, ಸಿಪಿಐ ದಕ್ಷ ಅಧಿಕಾರಿಗಳು ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಇನ್ನೂ ಇವರ ಕೊಡುಗೆ ಸಿಗಲಿ. ಇವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಸದಾಕಾಲ ಆ ಭಗವಂತ ಇವರಿಗೆ ಒಳ್ಳೆಯದನ್ನೇ ಮಾಡಲಿ ಎಂದು ಶುಭ ಹಾರೈಸಿದರು. ಶ್ರೀ ಪ್ರಶಾಂತ್ ರಜಪೂತ್ ಮಹಾಯುದ್ಧ ಪತ್ರಿಕೆಯ ಸಂಪಾದಕರು, ಸಿಪಿಐ ಸಾಹೇಬರಿಗೆ ಸನ್ಮಾನ ಮಾಡುವ ಮುಖಾಂತರ ಭಗವಂತ ನಿಮಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ನೀವು ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಅನಿಲ್ ಪಟ್ಟನ್, ಶ್ರೀ ಉದಯ್ ದೇಶಪಾಂಡೆ, ಶ್ರೀ ಪ್ರಶಾಂತ್ ರಜಪೂತ್ ಮಹಾಯುದ್ಧ ಪತ್ರಿಕೆಯ ಸಂಪಾದಕರು, ಶ್ರೀ ಗೌತಮ್ ಪರಂಜೀಪ, ಶ್ರೀ ಮೋಹನ್, ಶ್ರೀ ಶಂಕರ್ ಗಾಡಿ ವಡ್ಡರ, ಶ್ರೀ ವಿನಾಯಕ, ಶ್ರೀ ಸೂರಜ್ ಆಕಾಶ್ ಜನವಾಡ, ಇನ್ನು ಶ್ರೀ ಮಿತೇಶ್ ಪಟ್ಟನ್ ಸ್ನೇಹಿತರ ಬಳಗ ಅನೇಕರು ಉಪಸ್ಥಿತರಿದ್ದರು. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ. ಎಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್, ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ. ವಯೋಮಿತಿ 18-35 ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ. ಮೊದಲ ತಿಂಗಳಿಗೆ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000
35,000 ವರೆಗೂ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ. ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ 800 ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಲ್ತ್ ಕೇರ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಿಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು. ಮೊದಲ 7 ತಿಂಗಳು ಹೆಲ್ತ್ ಕೇರ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಡ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5-7 ತರಗತಿ, SLC ಪಾಸ್ ಅಥವಾ ಫೇಲ್. ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ಈ ಕೂಡಲೇ ಕರೆ ಮಾಡಿ 8792226467.